ನಮ್ಮ ಚರ್ಮದ ಸಮಸ್ಯೆಗಳನ್ನು ನಿವಾರಿಸುವ ಐದು ಮುಖ್ಯ ಯೋಗ ಮುದ್ರೆಗಳು ಯೋಗ ಮುದ್ರೆಗಳು ಅಂದ್ರೆ ಹ್ಯಾಂಡ್ ಜೆಸ್ಟರ್ಸ್ ಕೈಯಿಂದ ಮಾಡುವ ಸನ್ನೆಗಳು ಇವು ಮೆದುಳಿನ ನಿರ್ದಿಷ್ಟ ಪ್ರದೇಶಗಳಿಗೆ ಶಕ್ತಿಯ ಹರಿವನ್ನು ನಿರ್ದೇಶಿಸುತ್ತವೆ ಹೀಗೆ ರೋಗಗಳನ್ನು ಗುಣಪಡಿಸಲು ಮತ್ತು ದೇಹದಲ್ಲಿ ಪ್ರಾಣಶಕ್ತಿಯ ಹರಿವನ್ನು ಹೆಚ್ಚಿಸಿ ನಮ್ಮ ಮನಸ್ಸು ಮತ್ತು ದೇಹದ ನಡುವೆ ಸಾಮರಸ್ಯ ತರಲು ಯೋಗ ಮುದ್ರೆಗಳು ಸಹಾಯ ಮಾಡುತ್ತವೆ ನಮ್ಮ ಚರ್ಮದ ಸಮಸ್ಯೆಗಳನ್ನು ನಿವಾರಿಸುವ ಐದು ಮುಖ್ಯ ಯೋಗ ಮುದ್ರೆಗಳು ಯಾವುವು ಅಂದ್ರೆ ಮೊದಲನೇದು ರಕ್ತ ವಿಕಾರಗಳನ್ನು ಸರಿಪಡಿಸುವ ವರುಣ ಮುದ್ರೆ ನಮಗೆ ಸ್ಟ್ರೆಸ್ ಹೆಚ್ಚಾದಾಗ ತಪ್ಪು ಜೀವನ ಶೈಲಿಯಿಂದ ಅಂದ್ರೆ ತಪ್ಪು ಆಹಾರ ಕ್ರಮದಿಂದ ನಿದ್ರೆ ಸರಿಯಾಗಿ ಮಾಡದಿದ್ದಾಗ ಆಂಟಿಬಯೋಟಿಕ್ಗಳ ಅತಿಯಾದ ಸೇವನೆಯಿಂದ ನಮ್ಮ ರಕ್ತದಲ್ಲಿ ಕಲ್ಮಶಗಳು ಅಂದ್ರೆ ಟಾಕ್ಸಿನ್ಸ್ ಹೆಚ್ಚಾಗುತ್ತವೆ ಹೀಗಾದಾಗ ಅಟೋಯಮಿನ್ ಡಿಸೀಸ್ಗಳು ಅಂದರೆ ಸೋರಿಯಾಸಿಸ್ ಆಗಿರಬಹುದು ಎಕ್ಸಿಮಾ ಇಚಿಂಗ್ ಅಂದರೆ ತುರಿಕೆಯಂತಹ ಚರ್ಮದ ಸಮಸ್ಯೆಗಳು ಉಂಟಾಗುತ್ತವೆ ಹೇರ್ ಫಾಲ್ಗಳ ಸಮಸ್ಯೆ ಕೂಡ ಉಂಟಾಗುತ್ತೆ ಹಸಿವೆ ಸರಿಯಾಗಿ ಆಗಲ್ಲ ಇಲ್ಲಿ ವರುಣ ಮುದ್ರೆ ಮಾಡೋದ್ರಿಂದ ನಾವು ರಕ್ತವನ್ನು ನೈಸರ್ಗಿಕವಾಗಿ ಶುದ್ಧೀಕರಿಸಬಹುದು ಎಲ್ಲಾ ಚರ್ಮದ ಸಮಸ್ಯೆಗಳಿಗೆ ವರುಣ ಮುದ್ರೆ ಲಾಭಕಾರಿಯಾಗಿದೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಜಲ ತತ್ವದ ಕಿರುಬೆರಳಿನ ತುದಿ ಜೋಡಿಸಬೇಕು ಇದೇನಂತಂದ್ರೆ ವರುಣ ಮುದ್ರೆ ಆಗುತ್ತೆ ಹತ್ತರಿಂದ ಹದಿನೈದು ನಿಮಿಷ ಈ ಮುದ್ರೆ ಮಾಡ್ಬೇಕು ಆದ್ರೆ ಸೋರಿಯಾಸಿಸ್ ಸಮಸ್ಯೆ ಇದ್ದಾಗ ವರುಣ ಮುದ್ರೆ ನಲ್ವತ್ತೈದು ನಿಮಿಷ ಮಾಡಿ ತಕ್ಷಣ ಬೆನ್ನಿಗೆನೆ ಏನ್ ಮಾಡ್ಬೇಕು ಹತ್ತರಿಂದ ಹದ್ನೈದು ನಿಮಿಷ ಪ್ರಾಣ ಮುದ್ರೆ ಮಾಡ್ಬೇಕು ಇಲ್ಲಿ ನಲ್ವತ್ತೈದು ನಿಮಿಷ ಏನಿದೆ ಅಲ್ಲ ಇದು ದಿನದಲ್ಲಿ ನಾವು ಮೂರು ಸಲ ಡಿವೈಡ್ ಆಗಿ ಕೂಡ ಮಾಡಬಹುದು ಅಂದ್ರೆ ಬೆಳಿಗ್ಗೆ ಹದಿನೈದು ನಿಮಿಷ ಮಧ್ಯಾಹ್ನ ಹದಿನೈದು ನಿಮಿಷ ಸಾಯಂಕಾಲ ಹದಿನೈದು ನಿಮಿಷದಂತೆ ಈ ರೀತಿಯಾಗಿ ಕೂಡ ನಾವು ಇದನ್ನ ಮಾಡಬಹುದು ಮತ್ತೆ ಈ ಮುದ್ರೆಗಳೇನಿದಾವಲ್ಲ ಇವು ನಾವು ಟಿವಿ ನೋಡ್ತಾ ಕೂಡ ಮಾಡಬಹುದು ನಾವು ಯಾರ ಜೊತೆ ಆದ್ರೂ ಮಾತಾಡ್ತಾ ಕುಳಿತಿದ್ರು ಕೂಡ ನಾವು ಈ ಮುದ್ರೆಯನ್ನ ಮಾಡಬಹುದು ಆಮೇಲೆ ಈ ಮುದ್ರೆ ವರುಣ ಮುದ್ರೆ ಏನಿದೆಯಲ್ಲ ಇದನ್ನ ಇದನ್ನು ನಾವು ಏನು ಮಾಡಬೇಕು ಸೋರಿಯಾಸಿಸ್ ಕಡಿಮೆ ಆಗುವವರೆಗೂ ಈ ಮುದ್ರೆಯನ್ನು ನಾವು ಮಾಡಬೇಕು ಜಲ ತತ್ವದೊಂದಿಗೆ ಸಂಬಂಧಿಸಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಸಮತೋಲನಗೊಳಿಸಿ ಚರ್ಮದ ಜೀವಕೋಶಗಳಿಗೆ ಹೈಡ್ರೇಟ್ ಮಾಡುತ್ತದೆ ಮತ್ತು ಚರ್ಮದ ಹೊಳಪು ಹೆಚ್ಚಿಸುತ್ತೆ ಚರ್ಮದ ಹೊಳಪು ಹೆಚ್ಚಿಸುವ ಮತ್ತೊಂದು ಮುದ್ರೆ ಪೃಥ್ವಿ ಮುದ್ರೆ ನೀ ತತ್ವದ ಹೆಬ್ಬೆರಳಿನ ತುದಿಗೆ ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿಯನ್ನು ಜೋಡಿಸಿದಾಗ ಪೃಥ್ವಿ ಮುದ್ರೆಯಾಗುತ್ತೆ ಈ ಮುದ್ರೆ ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಪೃಥ್ವಿ ಮುದ್ರೆಯು ನಮ್ಮ ದೇಹದಲ್ಲಿ ವೈಟಲ್ ಎನರ್ಜಿ ಅಂದರೆ ಜೀವನ ಶಕ್ತಿ ಹೆಚ್ಚಿಸಿ ದೇಹದ ಸಾಮರ್ಥ್ಯ ಓಜಸ್ಸು ಹೆಚ್ಚಿಸುತ್ತದೆ ಈ ಮುದ್ರೆಯು ಪಚನ ಕ್ರಿಯೆ ಸುಧಾರಿಸಿ ಆಹಾರದಲ್ಲಿನ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ಇದರಿಂದ ನಮ್ಮ ಚರ್ಮಕ್ಕೆ ಪೋಷಣೆ ಸಿಗುತ್ತೆ ಮತ್ತು ನಿರ್ಜೀವ ಚರ್ಮ ಏನಾಗುತ್ತೆ ಇಲ್ಲಿ ಪುನರುಜ್ಜೀವನಗೊಳ್ಳುತ್ತದೆ ಅಂದರೆ ರೆಜುವಿನೇಟ್ ಆಗುತ್ತೆ ಅಷ್ಟೇ ಅಲ್ಲ ಪೃಥ್ವಿ ಮುದ್ರೆ ಮಾಡೋದ್ರಿಂದ ಕೂದಲು ಉದುರುವುದು ನಿಲ್ಲುತ್ತೆ ಆಮೇಲೆ ಮ್ಯಾಚ್ಯೂರ್ ಗ್ರೇಯಿಂಗ್ ಅಂದ್ರೆ ಬೇಗ ಬಿಳಿ ಕೂದಲಾಗುವ ಸಮಸ್ಯೆ ಅದು ಕೂಡ ನಿಲ್ಲುತ್ತೆ ಪೃಥ್ವಿ ಮುದ್ರೆಯು ಆರೋಗ್ಯಕರ ಚರ್ಮ ಮತ್ತು ಹೊಳೆಯುವ ಕೂದಲಿಗೆ ಪ್ರಮುಖ ಜೀವಸತ್ವಗಳನ್ನು ಖನಿಜಗಳನ್ನು ಒದಗಿಸುತ್ತದೆ ಇದು ಚರ್ಮದ ಹೊಳಪು ಹೆಚ್ಚಿಸುವ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಚರ್ಮದ ಆರೋಗ್ಯ ಕಾಪಾಡುವ ಮತ್ತೊಂದು ಮುದ್ರೆ ಅಪಾನ ಮುದ್ರೆ ಅಗ್ನಿತತ್ವದ ಹೆಬ್ಬೆರಳಿನ ತುದಿಗೆ ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿ ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಜೋಡಿಸ್ದಾಗ ಏನಾಗುತ್ತೆ ಇದು ಅಪಾನ ಮುದ್ರೆಯಾಗುತ್ತೆ ಈ ಮುದ್ರೆ ನಾವು ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಅಪಾನ ಮುದ್ರೆಯು ನಮ್ಮ ಪಚನ ಕ್ರಿಯೆ ಮತ್ತು ವಿಸರ್ಜನ ಕ್ರಿಯೆ ಸರಿಯಾಗಿ ನಡೆಯುವಂತೆ ಮಾಡುತ್ತೆ ಚರ್ಮ ರೋಗಗಳನ್ನು ಉಂಟು ಮಾಡುವ ಟಾಕ್ಸಿನ್ಸ್ ಅಂದರೆ ಕಲ್ಮಶಗಳನ್ನು ನಿರ್ವಿಷಗೊಳಿಸುತ್ತದೆ ನಮ್ಮ ಚರ್ಮವನ್ನು ಪೋಷಿಸಿ ಡಲ್ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ ನಮ್ಮಲ್ಲಿ ಪ್ರಸನ್ನತೆ ಹೆಚ್ಚಿಸುತ್ತದೆ ಅಲ್ಕನೇದ್ದು ಪ್ರಾಣ ಮುದ್ರೆ ಈ ಮುದ್ರೆಯ ವಿಶೇಷತೆ ಏನಂದ್ರೆ ನಾವು ಯಾವುದೇ ಚಿಕಿತ್ಸೆಗೋಸ್ಕರ ಮುದ್ರೆ ಮಾಡಿದಾಗ ತಕ್ಷಣ ಬೆನ್ನಿಗನೆ ಹತ್ತರಿಂದ ಹದಿನೈದು ನಿಮಿಷ ಪ್ರಾಣ ಮುದ್ರೆ ಮಾಡ್ಲೇಬೇಕು ಯಾಕೆಂದ್ರೆ ಹೀಗೆ ಮಾಡೋದ್ರಿಂದ ಚಿಕಿತ್ಸೆ ಬೇಗ ಫಲಿಸುತ್ತೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಮತ್ತು ಜಲತತ್ವದ ಕಿರು ಬೆರಳಿನ ತುದಿ ಜೋಡಿಸ್ದಾಗ ಇದೇನಾಗುತ್ತೆ ಪ್ರಾಣ ಮುದ್ರೆ ಆಗುತ್ತೆ ಇಲ್ಲಿ ಇತರ ಬೆರಳುಗಳನ್ನು ನಾವು ನೇರವಾಗಿಡ್ಬೇಕು ಈಗ ಮಾಡಿದಾಗ ಏನಾಗುತ್ತೆ ಇದು ಪ್ರಾಣಮುದ್ರೆ ಆಗುತ್ತೆ ಪ್ರಾಣಮುದ್ರೆಯು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಶಕ್ತಿ ಚೈತನ್ಯ ಉತ್ಸಾಹ ಹೆಚ್ಚಿಸಿ ನಮ್ಮ ಚರ್ಮದ ಸೋಂಕಿನ ವಿರುದ್ಧ ಪ್ರತಿರೋಧವನ್ನು ನೀಡುತ್ತೆ ನಮ್ಮ ಚರ್ಮದ ಹೊಳಪು ಹೆಚ್ಚಿಸುವ ಐದನೇ ಮುದ್ರೆ ಕಾಕಿ ಮುದ್ರೆ ಕ್ರೌ ಜೆಸ್ಚರ್ ಅಂತ ಹೇಳ್ತೀವಿ ಇದು ಹಸ್ತ ಮುದ್ರೆ ಅಲ್ಲ ಆದ್ರೂ ನಮ್ಮ ಚರ್ಮದ ಸಮಸ್ಯೆಗಳನ್ನು ಪಿಂಪಲ್ಸ್ ಆಗಿರಬಹುದು ಏಕ್ನೆ ಆಗಿರಬಹುದು ಮುಂತಾದ ಸಮಸ್ಯೆಗಳನ್ನು ನಿವಾರಿಸಿ ಚರ್ಮದ ಹೊಳಪನ್ನು ಹೆಚ್ಚಿಸ್ತಕ್ಕಂಥ ಮುದ್ರೆ ಇದು ಕಾಕಿ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ಸುಖಾಸನದಲ್ಲಿ ರಿಲ್ಯಾಕ್ಸ್ ಆಗಿ ಕುಳಿತು ಮೂಗಿನ ತುದಿಯ ಮೇಲೆ ಗಮನ ಇಡುತ್ತಾ ತುಟಿಗಳನ್ನು ಕೊಕ್ಕಿನ ಹಾಗೆ ಮುಂದಕ್ಕೆ ಚಾಚಬೇಕು ನಿಧಾನವಾಗಿ ತುಟಿಗಳ ಮೂಲಕ ಗಾಳಿಯನ್ನು ಒಳಗೆ ಎಳೆದುಕೊಂಡು ಮೂಗಿನ ಮೂಲಕ ಉಸಿರನ್ನು ನಾವು ಹೊರಗ್ ಬಿಡಬೇಕು ಈ ಮುದ್ರೆ ನಾವು ಮೂರರಿಂದ ಐದು ನಿಮಿಷ ಮಾಡಬೇಕು ಕಾಕಿ ಮುದ್ರೆಯು ರಿಂಕಲ್ಸ್ ಬೇಗ ಬರದ ಹಾಗೆ ಮಾಡುತ್ತೆ ನಮ್ಮ ಮುಖದ ಕಾಂತಿ ಹೆಚ್ಚಿಸುತ್ತದೆ ಆಂಟಿ ಏಜಿಂಗ್ ಎಫೆಕ್ಟ್ ಹೊಂದಿದೆ ಈ ಐದು ಮುದ್ರೆಗಳೇನಿದ ಚರ್ಮದ ಕಾಂತಿ ಹೆಚ್ಚಿಸುತ್ತವೆ ನಮ್ಮ ಸ್ಕಿನ್ ಅನ್ನು ಹೆಲ್ದಿ ಮಾಡುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು